ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅಂದವಾಗಿ ಕಾಣುವುದು ಎಲ್ಲರ ಮನಸ್ಸಿನ ಆಸೆ. ಈ ಆಸೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪುರುಷ ಮತ್ತು ಮಹಿಳೆಯರಲ್ಲಿ ಇದ್ದೇ ಇರುತ್ತದೆ. ಮುಖ ಬೆಳ್ಳಗಿರುವುದು ಮಾತ್ರವೇ ಸೌಂದರ್ಯವಲ್ಲ, ಕಪ್ಪಗಿದ್ದು ಹೊಳೆಯುವ ಕಾಂತಿಯುತ ಮತ್ತು ಆರೋಗ್ಯವಂತ ತ್ವಚೆ ನಮ್ಮದಾದರೆ ಅದೇ ಒಂದು ದೊಡ್ಡ ಖುಷಿ. ಹೌದು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮುಖ ಒಡೆದು ಬಿರುಕು ಬಿಟ್ಟು ತನ್ನ ಕಾಂತಿಯನ್ನೇ ಕಳೆದುಕೊಳ್ಳುತ್ತದೆ. ಇವತ್ತಿನ ಈ ಮನೆ ಮದ್ದು ನಿಮ್ಮ ತ್ವಚೆ ಕಳೆದುಕೊಂಡ ಕಾಂತಿಯನ್ನು ಮತ್ತೆ ನೀಡಿ ಒಣಗಿದ ಬಿರುಕು ಬಿಟ್ಟ ಚರ್ಮವನ್ನು ಸರಿಪಡಿಸುತ್ತದೆ. ಅಷ್ಟೇ ಅಲ್ಲದೆ ತ್ವಚೆಯ ಮೇಲಿರುವಂತಹ ಗುಳ್ಳೆಯ ಕಲೆಗಳು, ಅತಿಯಾದ ಸೂರ್ಯನ ಕಿರಣಗಳಿಂದ ಮುಖದ ಮೇಲೆ ಆದಂತಹ ಕಪ್ಪು ಕಲೆ ಎಲ್ಲವನ್ನೂ ನಿವಾರಿಸುತ್ತದೆ. ಈ ಮನೆ ಮದ್ದನ್ನು ತಯಾರಿಸಲು ಮುಖ್ಯವಾಗಿ ಬೇಕಾದಂತಹ ಪದಾರ್ಥ ಮೊಸರು. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ಇರುವ ಕಾರಣ ಇದು ತ್ವಚೆಯನ್ನು ಆರೋಗ್ಯವಾಗಿಡಲು ಹೆಚ್ಚು ಸಹಾಯಕ ಮತ್ತು ಮೊಸರು ಒಡೆದ ಚರ್ಮಕ್ಕೆ ಉತ್ತಮ ಮಾಯಿಶ್ಚರೈಸರ್. ಹಾಗಾಗಿ ಒಂದು ಚಮಚ ಗಟ್ಟಿಯಾದ ತಾಜಾ ಮೊಸರಿಗೆ ಕಾಲು ಚಮಚ ಉಪ್ಪು, ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಉಪ್ಪು ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ಹೊಳಪನ್ನು ನೀಡುತ್ತದೆ. ಹಾಗೆಯೇ ಇದು ಮುಖದಲ್ಲಿರುವ ಓಪನ್ ಪೋರ್ಸ್, ಅಂದರೆ ಗುಳ್ಳೆಗಳು ಒಡೆದ ನಂತರ ಉಳಿದ ರಂಧ್ರ, ಇವುಗಳನ್ನು ಉಪ್ಪು ಒಳಗಿನಿಂದ ಸ್ವಚ್ಛಗೊಳಿಸುತ್ತದೆ. ಇನ್ನು ಅರಿಶಿನದಲ್ಲಿ ಆ್ಯಂಟಿ ಏಜಿಂಗ್ ಗುಣವಿರುವ ಕಾರಣ ಮದುವೆ ಸಂಭ್ರಮಗಳಲ್ಲಿ ವಧುವರರಿಗೆ ಅರಿಶಿನವನ್ನು ಹಚ್ಚುವುದು ವಾಡಿಕೆ. ಅರಿಶಿನವು ಮುಖದಲ್ಲಿನ ಕಲೆಗಳನ್ನು, ಗುಳ್ಳೆಗಳನ್ನು ಕಡಿಮೆ ಮಾಡುತ್ತದೆ. ಯಾವುದೇ ಮನೆ ಮದ್ದನ್ನು ತಯಾರಿಸುವಾಗ ಕಸ್ತೂರಿ ಅರಿಶಿನ ಉಪಯೋಗಿಸುವುದು ಉತ್ತಮ. ಮೊಸರು, ಉಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿದ ಪೇಸ್ಟನ್ನು ನಿಮ್ಮ ದೇಹದ ಯಾವುದೇ ಭಾಗಕ್ಕೂ ಬಳಸಬಹುದು. ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯ ಒಣಗಲು ಬಿಡಬೇಕು. ನಂತರ ತಣ್ಣೀರಿನಲ್ಲಿ ತೊಳೆದುಕೊಳ್ಳಿ. ಉತ್ತಮ ಫಲಿತಾಂಶಕ್ಕಾಗಿ ಈ ವಿಧಾನವನ್ನು ರಾತ್ರಿ ಮಲಗುವ ಮುಂಚೆ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.